ಈಗ ತಾನೇ ನಾನು ಬೃಹನ್ ಮಠದ ಆಡಳಿತಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ. ಸರ್ಕಾರದ ಆದೇಶದ ಪ್ರಕಾರ ಇಲ್ಲಿನ ಕಾರ್ಯಚಟುವಟಿಕೆಗಳನ್ನು ಇಂದಿನಿಂದ ಪ್ರಾರಂಭ ಆಗ್ತದೆ ಅಂತ ಹೇಳ್ತೀನಿ. ಇದಕ್ಕೆ ಎಲ್ಲರ ಸಹಕಾರ ಕೂಡ ಕೇಳ್ಕೊಳ್ತೀನಿ. ಚಾಲೆಂಜಸ್ ಮುಂದೆ ಬಂದಂಗೆ ಫೇಸ್ ಮಾಡ್ತೀವಿ. ಫೇಸ್ ಆಲ್ ದ ಚಾಲೆಂಜ್ ಏನಂದ್ರೆ, ನೂತನ ಆಡಳಿತಾಧಿಕಾರಿಯಾಗಿ ತಾವು ಈಗ ಮೇಲುಸ್ತುವಾರಿ ಸ್ವಾಮೀಜಿಯವರ ಅಧಿಕಾರ ಅಥವಾ ಮತ್ತೆ ಕಾರ್ಯದರ್ಶಿಯವರ ಅಧಿಕಾರ ಅದು ನಿಮ್ಮ ವ್ಯಾಪ್ತಿ ಒಳಗೆ ಒಳಗೊಳ್ಳುತ್ತೆ ಹೇಗೆ ಅಂತ? ಈಗ ಆದೇಶದಲ್ಲಿ ಏನಿದೆ ಅಂತ ನಿಮ್ಮ ಎಲ್ಲ ಚಾನೆಲ್ಸ್ ಅಲ್ಲಿ ಹೇಳಿದೀರಾ. ಸೊ ಅದಕ್ಕೆ ಅನುಗುಣವಾಗಿ ಆಯ್ತು ಫಂಕ್ಷನ್. ಸೊ ಅದ್ರ ಜೊತೆ ಫರ್ದರ್ ಮತ್ತೆ ಏನೇನು ಮಾಡ್ಬೇಕು ಅನ್ನೋದನ್ನು ವಿ ಟೇಕ್ ಸ್ಟೆಪ್ಸ್ ಇನ್ ಡ್ಯೂ ಕೋರ್ಸ್. ಸ್ಪೆಸಿಫಿಕ್ ಆಗಿ ಐ ಮೇ ನಾಟ್ ಬಿ ಏಬಲ್ ಟು ಆನ್ಸರ್ ನಿಮ್ಮ ಹೇಳಿದಂಗೆ, ಬಟ್ ಐ ವಿಲ್ ಸಿ ಇನ್ ಟು ದಟ್ ಮುಂದೆ ಕ್ರಮ ಕೈಗೊಳ್ತೀವಿ ಆಸ್ ಪರ್ ದ ಗವರ್ಮೆಂಟ್ ಇನ್ ಮುಜರಾಯಿ ಡಿಪಾರ್ಟ್ಮೆಂಟ್. ಈಗ ಸ್ವಾಮೀಜಿ ಅವರು ಜಿಪಿಎ ಕೊಟ್ಟಿದ್ದಾರಲ್ಲ ಸರ್, ಅವ್ರು ಮುಂದುವರಿತಾರ ಅಥವಾ ಹೆಂಗ್ ಸರ್? ಸೆಕ್ರೆಟರಿ ಮತ್ತೆ ಪೂಜಾ ಟೆಂಕರ್ ಅದನ್ನು ಪರಿಶೀಲಿಸಬೇಕು. ಚೆಕ್ ಇಟ್ ಇಮಿಡಿಯೇಟ್ ಚಾಲೆಂಜಸ್ ಏನಿದೆ ಸರ್? ಇಮಿಡಿಯೇಟ್ right now I have to see everything. I mean you may be aware of all the challenges. I am not aware. So as the challenges come forward, we take care. And also already I have met the Swamiji's also. Secretary also was here, we have met. So we will have a meeting with them and then see how best. Every problem has a solution. So we'll find solutions. Sir, advocate general specifically quote martare sir, to protect the properties of the mud and the you know, religious as well as properties na simultaneously maintain madbeku aa kaaranadinda adalita adhikarigalu beku ant heli suggest madidare government ige. ಅಲ್ಲ, ವಾಟ್ ಎವರ್ ಇಸ್ ಮೈನ್, ಅದಕ್ಕೆ ಹೇಳಿದೆ ಸರ್ಕಾರದ ಆದೇಶದಲ್ಲಿ ಏನೇನು ತಿಳಿಸಿದೆಯೋ ಅದರ ಅನ್ವಯ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ. ಸೊ ನೀವು ಸ್ಪೆಸಿಫಿಕ್ಲಿ ವರ್ಡ್ಸ್ ಅಲ್ಲಿ ಹೇಳ್ತಾ ಇದ್ರಿ, ಅದೇ ಹೇಳ್ತಾ ಇದ್ದೀನಿ. ಇಲ್ಲಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ತಗೊಂಡಿದ್ರೆ ಮತ್ತೆ ಯಾವ ರೀತಿ ಪ್ರಿಪೇರ್ ಆಗಿರ್ತದೆ, ಏನೆಲ್ಲ ಮಾಡ್ಬೇಕಂತ ಅನ್ಕೊಂಡ್ರಿ? ಅಲ್ಲ, ಇಲ್ಲಿನ ಪರಿಸ್ಥಿತಿ ಬಗ್ಗೆ ಏನ ಹಲವಾರು ಸಮಸ್ಯೆ ಇದೆ, ನಿಮ್ಮ ಸುದ್ದಿ ಮಾಧ್ಯಮದಲ್ಲಿ ಕೇಳಿದೀವಿ. ಪ್ರತಿಯೊಂದು ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡಿ ಸಮಸ್ಯೆನ ಇತ್ಯರ್ಥಗೊಳ್ತೀವಿ. ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಸೂಕ್ತ ಸಲಹೆಯನ್ನು ತಗೊಂಡು ವಿ ವಿಲ್ ಆಕ್ಟ್ ಆನ್.